ವರಮಿಸಲತೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಆದಿ ಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೌದು, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸಹ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವ ಕ್ರಮ ತೀವ್ರ ಖಂಡನೀಯ ಎಂದು ಆದಿ ಜಾಂಬವ ಜನಸಂಘದ ಬೆಂಗಳೂರು ಪೂರ್ವ ತಾಲೂಕು ಸಂಘದ ವತಿಯಿಂದ ಪೂರ್ವ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಆದಿ ಜಾಂಬವ ಸಂಘ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ವಿ ಕೃಷ್ಣಮೂರ್ತಿ, ಖಜಾಂಚಿ ಮುನೇಂದ್ರ, ಶೋಭಾ ವಿಮಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಬಾರಕ್, NSTV4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಇವತ್ತು ಆದಿ ಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಒಳಮೀಸಲಾತಿ ಜಾರಿಯಾಗಬೇಕಂತ ನಾವು ಒಂದು ಕಾಲ್ನಡೆ ಜಾರಿಯಲ್ಲಿ ನಾವು ತಹಸೀಲ್ದಾರ್ಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಇವತ್ತು ಜಾರಿಯಾಗುವಂತಹ ಸಂದರ್ಭ ನಮ್ಮ ರಾಜ್ಯ ಸರ್ಕಾರಗಳು ನಮಗೆ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಪ್ರಣಾಯಕನಲ್ಲಿ ದಲಿತರ ಪರವಾಗಿ ಇದೆ ಅಂತ ನಾವು ಅವ್ರು ಹೇಳ್ತಾನೆ ಇದ್ದಾರೆ. ಮತ್ತು ಅವರು ಇದೇ ಯಾವುದೇ ರೀತಿಯಲ್ಲಿ ನಮಗೆ ಒಂದು ದಲಿತ ವರ್ಗಕ್ಕೆ ನ್ಯಾಯ ಕೊಡಿಸುವಂತಹ ಕನಸನ್ನು ನನಸಾಕಿ ಮಾಡೋಕ್ಕೆ ಅವರು ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಹೇಳ್ತಾರೋದೇನೆಂದರೆ, ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವುದು ಸತ್ಯವಾದರೆ ನೀವು ಮಾತಿಗೆ ತಕ್ಕಂತೆ ನಡೆದರೆ ನೀವು ದಯವಿಟ್ಟು ಈ ಚಳಿಗಾಲದ ಒಂದು ಅಧಿವೇಶನದಲ್ಲಿ ಕೂಡಲೇ ಒಂದು ಒಳ ಮೀಸಲಾತಿ ಜಾರಿಯಾಗಬೇಕು. ಮತ್ತು ಸುಪ್ರೀಂ ಕೋರ್ಟ್ ಏನು ಒಂದು ನಿರ್ದೇಶನ ಮಾಡಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆಯೋ, ಎಲ್ಲ ಸಮುದಾಯದ ಒಂದು ಶೋಷಿತ ಪರವಾಗಿ ನೀವು ಇದ್ದೀರಾ ಅನ್ನೋದು ಸಾಬೀತು ಮಾಡಬೇಕಂದ್ರೆ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಅದು ನ್ಯಾಯ ಒದಗಿಸ್ಕೊಟ್ಟಿರಂತ ನಂಬಿ ನಾವು ಈ ಒಂದು ಪ್ರತ್ಯೇಕ ಒಂದು ಗೋಷ್ಠಿಯಲ್ಲಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ನಾವು ಏನು ಸಮುದಾಯನ ಬದ್ಧವಾಗಿ ನಾವು ಕೇಳುವಂತಹ ಹಕ್ಕು ಅದು ಹಕ್ಕಾಗಿರ್ತದೆ ವಿನಃ ಅದು ಭಿಕ್ಷೆಯಾಗಿರಲ್ಲ. ಅದಕ್ಕೋಸ್ಕರ ನೀವು ಕೂಡಲೇ ಒಂದು ಸದನದಲ್ಲಿಟ್ಟು ಎಲ್ಲರನ್ನು ವಿಶ್ವಾಸ ತಕ್ಕೊಂಡು ನಮಗೆ ಜಾರಿ ಮಾಡ್ತೀವಂತಹ ನಂಬಿ ನಾವು ಇವತ್ತು ಆದಿಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ನಾವು ಒಂದು ಹೋರಾಟದ ಮುಖಾಂತರ ನಿಮಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನೀವೇನಾನ ಇದೇ ರೀತಿ ಏನಾನ ನೀವೇನಾನ ನಮಗೆ ಬರೀ ಮಾತಲ್ಲೇ ನೀವೇನಾನ ನಮಗೆ ಭರವಸೆ ಕೊಟ್ಟು ನಮಗೇನಾನ ಮಾಡದೆ ಹೋದರೆ ಒಳಮೀಸಲಾತಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ನಮ್ಮ ಸಮುದಾಯದ ಎಲ್ಲ ಒಂದು ಜನಾಂಗದ ಪರವಾಗಿ ಮುಂದಿನ ಚುನಾವಣೆಗಳಲ್ಲಿ ನಾವೇನು ಒಂದು ಪಾಠ ಒಂದು ಕಲಿಸ್ಕೊಳ್ಬೇಕಾಗ್ತದೆ. ನಾವು ನಿಮ್ಮ ವಿರುದ್ಧ ಒಂದು ಇಡೀ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ನ್ಯಾಯಯುತವಾಗಿ ಹೋರಾಟ ಒಂದು ಉಗ್ರವಾದ ಹೋರಾಟ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ನನಗೆ ಒಂದು ಮಾತಾಡಲು ಅವಕಾಶ ಕೊಟ್ಟಂತ ಈ ದಿನ ಆದಿಜಾಂಬವ ಜನಸಂಘದ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಮತ್ತೇನು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡೋದಕ್ಕೆ ತಹಸೀಲ್ದಾರ್ ಮುಖಾಂತರ ಬಂದಿದ್ದೀರಿ. ಇದು ವಿಚಾರ ಏನಂದರೆ, ಇವತ್ತು ಸತತ 30 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ. ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ ಸಂವಿಧಾನಿಕ ಪೀಠ ಇವತ್ತು ಆದೇಶ ಮಾಡಿದೆ. ಆಗಸ್ಟ್ 1 ತಾರೀಕು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಚುನಾವಣೆ ಸಮಯದಲ್ಲಿ ಅವರು ಹೇಳಿದ್ದಾರೆ, ಪ್ರಣಾಳಿಕೆಗಳು ಕೂಡ ನಮಗೆ ಘೋಷಣೆ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಅಧಿಕಾರ ಬಂದ 2 ತಿಂಗಳಲ್ಲಿ ನಾವು ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಅವರು ಚುನಾವಣೆ ಪ್ರಣಾಳಿಕೆ ಕೂಡ ಪ್ರಕಟ ಮಾಡಿದ್ದಾರೆ. ಆದರೂ ಇವತ್ತು ಒಂದು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ 4 ತಿಂಗಳಾದರೂ ಕೂಡ ಮತ್ತು ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಳ್ತೀರಾ, ಶೋಷಿತರ ಪರವಾಗಿ ನಾನು ಸಂವಿಧಾನ ಪರವಾಗಿ ಅಂತೇಳಿ ಬರೀ ಬಾಯಿಮಾತಲ್ಲಿ ಕೂಡ ಎಲ್ಲ ಸಮಾವೇಶಗಳು ಕೂಡ ನಮಗೆ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಒಂದು ಅಧಿಕಾರ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ದಯಮಾಡಿ ಇವತ್ತು ಮುಂದಿನ ಅಧಿವೇಶನದಲ್ಲಿ ಈ ಸಚಿವ ಸಂಪುಟದಲ್ಲಿ ಒಂದು ಒಳ ಮೀಸಲಾತಿ ವಿಚಾರವನ್ನು ಇಟ್ಟು ಚರ್ಚಿಸಿ ಅನುಮೋದನೆ ಕೊಡಬೇಕು. ಮತ್ತು ನಿಮಗೆ ಯಾವುದೇ ಒತ್ತಡ ಇದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ನಾವು ಪರವಾಗಿರ್ತೀವಿ. ಯಾವುದೇ ಜಾತಿ ಕೂಡ ನಿಮಗೆ ಒತ್ತಡ ಹಾಕಿದ್ರೆ ಯಾವುದೇ ನೀವು ಧೈರ್ಯವಾಗಿ ನೀವು ಒಂದು ನಿರ್ಧಾರ ತೊಗೊಳ್ಬೇಕು, ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅಂತ ಹೇಳ್ತಾ ಹಾಗೆ ನೀವೊಂದು ಯಾವುದೇ ರೀತಿ ಒತ್ತಡಕ್ಕೆ ಮಾಡಿದ್ರು ಇವತ್ತು ಸದಸ್ಯ ವಾಯೋಗ ವರದಿ ಏನಿದೆ ಒಳ ಮೀಸಲಾತಿನ ಜಾರಿ ಮಾಡಬೇಕಂತ ನೀವು ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇವತ್ತು ಹಿಂದಿನ ಸರ್ಕಾರ BJP ಸರ್ಕಾರಕ್ಕೆ ಇವತ್ತು ಏನು ಪಾಠ ಆಗಿದೆಯೋ ನಿಮಗೂ ಮುಂದಿನ ದಿನಗಳು ಅದೇ ಪಾಠ ನಾವು ಕಲಿಸೋಕ್ಕೆ ನಾವು ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಆದೇಶ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರಕ್ಕೆ ಪೂರ್ಣ ಅಧಿಕಾರವಿದೆ. ಇದರಲ್ಲಿ ಯಾವುದೇ ಒಂದು ಅಡೆತಡೆ ಯಾವುದೂ ಇಲ್ಲ, ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ರಾಜ್ಯ ಸರ್ಕಾರ ಜನಸಂಖ್ಯೆ ಮೀಸಲಾತಿ ಕೊಡಬಹುದಂತ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶದ ಒಂದು ಜಾರಿ ಮಾಡಬೇಕಂತ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾ ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ
ಮಾದಿಗ ಸಮುದಾಯವು ಸುಮಾರು 30 ವರ್ಷಗಳ ಸತತ ಹೋರಾಟದ ಫಲವಾಗಿ ದಿನಾಂಕ 1/8/2024 ರಂದು ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠವು ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿಯನ್ನು ನೀಡಲು ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ। ಈ ಆದೇಶದಿಂದ ಮೀಸಲಾತಿ ವರ್ಗೀಕರಣಕ್ಕೆ ಇದ್ದ ಎಲ್ಲಾ ಅಡೆತಡೆಗಳು ಕೂಡ ಸುಪ್ರೀಂ ಕೋರ್ಟ್ ಆದೇಶದಿಂದ ತೆರವಾಗಿದೆ। ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಒಳಮೀಸಲಾತಿಯನ್ನು ತಡ ಮಾಡದೆ ಸಚಿವ ಸಂಪುಟದಲ್ಲಿ ಅನುಮೋದಿಸಿ ಪರಿಶಿಷ್ಟ ಜಾತಿ ಎಲ್ಲಾ ಜನಾಂಗಕ್ಕೂ ಸಮಬಾಳು ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಈ ವಿಚಾರದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ನ್ಯಾಯಯುತವಾದ ಒಳಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಮಾದಿಗ ಸಮುದಾಯದ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ। ಜಾರಿಯಾಗಲಿ ಜಾರಿಯಾಗಲಿ।